ಕರೋನಾ ಮಹಾಯುದ್ಧದಲ್ಲಿ ಸೈನಿಕರ ಹಾಗೆ ಅಧಿಕಾರಿಗಳು ಪ್ರಮುಖ ಪಾತ್ರ ವಹಿಸಿ ವೈರಸ್ ಹತೋಟಿಗೆ ಪಣತೊಟ್ಟು ಗ್ರಾಮೀಣ ಭಾಗದ ಜನರಿಗೆ ಮತ್ತಷ್ಟು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಅವರು ಸೋಮವಾರ ತಹಸೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕೊರೋನಾ ವೈರಸ್ ಎನ್ನುವುದು ಮನುಷ್ಯನ ಜೀವಕ್ಕೆ ಎರವಾಗುವ ವೈರಸ್. ಹೀಗಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿರುವ ಭಾರತ ಲಾಕ್ಡೌನ್ಗೆ ಜನ ಸಹಕಾರ ನೀಡಬೇಕು. ಈಗ ಒಂದು ವಾರ ಕಳೆದಿದೆ. ಮುಂದಿನ ಎರಡು ವಾರ ಹೊರಬರದೆ ಮನೆಯಲ್ಲಿದ್ದುಕೊಂಡು ಮಹಾಮಾರಿ ರೋಗವನ್ನು ಹೋಗಲಾಡಿಸಲು ಪಣತೊಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ ಎಂದರು. ನಮ್ಮನ್ನು ನಾವು ದೂರ ಇಟ್ಕೊಳ್ತಕ್ಕಂಥ ಏನು ಕರೆಯನ್ನು ಕೊಡುವುದು ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ಮೇರೆಗೆ ನಾವು ನಮ್ಮನ್ನು ಮನೆಯಲ್ಲೇ ಇಟ್ಕೊಳ್ಬೋದು ಇರಬೇಕು ಅಂತಕ್ಕಂಥ ಏನು ಮಾನ್ಯ ಪ್ರಧಾನಿಯವರ ವಿನಂತಿ ಮೇರೆಗೆ ಸಾರ್ವಜನಿಕರು 95% ಭಾಗ ಪಾಲಿಸಿದರೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ. ಓನ್ಲಿ ಎಸೆನ್ಷಿಯಲ್ ಸರ್ವಿಸಸ್ ಲೈಕ್ ಪೊಲೀಸ್, ಹೆಲ್ತ್ ಆ್ಯಂಡ್ ಅದರ್ ರಿಕ್ವೈರ್ಡ್ ಸರ್ವಿಸಸ್, ಇವುಗಳನ್ನು ಬಿಟ್ಟು ಉಳಿದ ಸಾರ್ವಜನಿಕರು ಸಹಿತ ವೆಜಿಟೇಬಲ್ಸ್, ಕಾಯಿಪಲ್ಲೆ ಇರ್ಬೋದು, ಕಿರಾಣಿ ಇರ್ಬೋದು, ಹಾಲು ಇರ್ಬೋದು, ಇದೆಲ್ಲವೂ ಸಹಿತ ಸರಳವಾಗಿ ಜನರಿಗೆ ಲಭ್ಯವಾಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಪ್ರತಿದಿನವೂ ಕಿರಾಣಿ ಅಂಗಡಿಗೆ ಹೋಗೋದು ಅಥವಾ ಇದನ್ನು ರೋಗವನ್ನು ಎದುರಿಸುವ ಗುಟ್ಟು ಏನೆಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ನಮ್ಮನ್ನು ನಾವು ದೂರ ಕಾಯ್ದುಕೊಳ್ಳೋದೇ ಈ ಯಶಸ್ಸಿನ ಗುಟ್ಟು. ಅದಕ್ಕಾಗಿ ಸುಮ್ಮನೆ ನಾವು ಬೇರೆ ಬೇರೆ ಕಾರಣಕ್ಕೆ ಮನೆಯಿಂದ ಹೊರಗೆ ಬರೋದನ್ನು ದಯವಿಟ್ಟು 14ನೇ ತಾರೀಕಿನವರೆಗೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಈಗಾಗಲೇ ರಾಜ್ಯ ಸರ್ಕಾರ ರೇಷನ್ ಬಿಡುಗಡೆ ಮಾಡಿದೆ. ನಾನು ಇದೀಗ ಅಧಿಕಾರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ ಪ್ರಕಾರ ಈಗಾಗಲೇ ಮಾರ್ಚ್ ತಿಂಗಳ ಸಂಪೂರ್ಣ ಕೋಟಾ ಬಂದಿದೆ. ಏಪ್ರಿಲ್ ಮತ್ತು ಮೇ ಕೋಟಾ ಸಹಿತ ನಾಳೆಯಿಂದ ಬರ್ತಾ ಇದೆ. ಅದನ್ನು ಸಹಿತ ಇಡೀ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿರ್ತಕ್ಕಂಥ 122 ಸೆಂಟರ್ಸ್, ಫುಡ್ ಗ್ರೇನ್ ಡಿಸ್ಟ್ರಿಬ್ಯೂಷನ್ ಸೆಂಟರ್, PDS ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಇದೆ, ಅವುಗಳಿಗೆ ತಲುಪಿಸ್ತಾರೆ. ಅಲ್ಲಿ ಸಹಿತ ಸಾರ್ವಜನಿಕರು ಸಾಮಾಜಿಕ ದೂರನ್ನು ಕಾಯ್ದುಕೊಳ್ಳೋದ್ರ ಮೂಲಕ ದೂರು ನಿಂತು ತಮ್ಮ ಪಾಳೆ ಪ್ರಕಾರ ಅವರು ಆ ಒಂದು ಅಂಗಡಿಗಳಲ್ಲಿ ಅದನ್ನು ಪರ್ಚೇಸ್ ಮಾಡಬೇಕು. ಮತ್ತು ವೆಜಿಟೇಬಲ್ಸನ್ನು ಹಳ್ಳಿಗಳಲ್ಲಿರ್ಬೋದು, ಶಹರ್ ಮಟ್ಟದಲ್ಲಿ ಅವರ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಕನ್ನಡಿಗರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಧಾನಿಗಳ ಕೋರಿಕೆ ಏನಂದರೆ ನೀವು ಎಲ್ಲಿದ್ದೀರಿ ಅಲ್ಲೇ ಇರಿ ಅಂತ ಹೇಳಿದ್ದಾರೆ. ನೀವು ಅಲ್ಲಿ ಹೊರಗೆ ಹಾಕಿದ್ದಾರೆ ಅಂತೇಳಿ ದಯವಿಟ್ಟು ಕರ್ನಾಟಕಕ್ಕೆ ಬರ್ತಕ್ಕಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತಕ್ಕಂಥ ವಿನಂತಿ. ಕರ್ನಾಟಕದ ಯಾರೇ ಇವತ್ತು ಕರ್ನಾಟಕದ ಗಡಿ ಮುಖಾಂತರ ರಾಜ್ಯವನ್ನು ಪ್ರವೇಶಿಸತಕ್ಕಂಥ ಜನರಿಗೆ ಅಲ್ಲೇ ಗಡಿ ಭಾಗದಲ್ಲಿ ಅವರಿಗೆ ಊಟ ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದ್ದೀವಿ. ಆ ಥರ ಯಾರೇ ಬಂದರೂ ಅವರು ಕೂಡಲೇ ತಹಸೀಲ್ದಾರ್ ಚಿಕ್ಕೋಡಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕೋಡಿ ಇವ್ರನ್ನ ಸಂಪರ್ಕ ಮಾಡಬೇಕು. ಅವರಿಗೆ ಅಲ್ಲೇ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಕನ್ನಡಿಗರಿಗೆ, ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಅಲ್ಲಿಯೇ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಸಮುದಾಯ ಭವನಗಳಲ್ಲಿ ಅವರಿಗೆ ಇರುವ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಸಾಂಗ್ಲಿ ಮತ್ತು ಕೊಲ್ಲಾಪುರ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡಿದ್ದೀವಿ. ಕರ್ನಾಟಕದಿಂದ ಬರ್ತಕ್ಕಂಥ ಜನರು ಯಾರು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶಕ್ಕೆ ಹೋಗಬೇಕಾದಂಥ ಜನ ಕರ್ನಾಟಕದ ಗಡಿ ಮುಖಾಂತರ ಮಹಾರಾಷ್ಟ್ರ ಮತ್ತು ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಜನರಿಗೆ ಸಹಿತ ನಾವು ಇಲ್ಲಿಂದ ಬಿಡ್ತಾ ಇಲ್ಲ. ಅವರಿಗೆ ನಾವು ಗಡಿ ಭಾಗದಲ್ಲಿರ್ತಕ್ಕಂಥ ನಿಪ್ಪಾಣಿ ಮತ್ತು ಚಿಕ್ಕೋಡಿಯ ಸಮುದಾಯ ಭವನಗಳಲ್ಲಿ ಅವರಿಗೆ ಇಳಿದುಕೊಳ್ಳಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಉಪವಿಭಾಗಾಧಿಕಾರಿಗಳ ಜೊತೆಗೆ ನಾವು ಮಾತಾಡಿದ್ದೀವಿ. ಇಲ್ಲಿ ಅವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಸಹಿತ ಇಲ್ಲಿ ಮಾಡಲಾಗಿದೆ.
ಇದರಿಂದ ನಾವು ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ಇದ್ದ ಸ್ಥಳದಲ್ಲಿ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಾಡ್ತಾ, ಇವತ್ತು ಇಡೀ ವಿಶ್ವ ಮತ್ತು ಭಾರತ ನಾವು ಎದುರಿಸ್ತಕ್ಕಂಥ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರದೊಂದಿಗೆ ಸಾರ್ವಜನಿಕರು ಸ್ಪಂದಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್, ತಹಸೀಲ್ದಾರ್ ಎಸ್ ಎಸ್ ಸಂಪಗಾಮಿ, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿ ವಿ ಶಿಂದೆ, ಡಿವೈಎಸ್ಪಿ ಮನೋಜ್ ನಾಯಕ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಎಸ್ ಪಾಟೀಲ್, ಸಿ ಡಿ ಪಿ ಒ ದೀಪಾ ಕಾಳೆ, ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡೆ, ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ಸೇರಿದಂತೆ ಮುಂತಾದವರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ.